Hi everyone, welcome back to my YouTube channel. Hello, CET with the article again. Channel is Swagata Swagata. In the CET option to Shuragida, the Sakash with the article, doubt it, government colleges such as Murada, private colleges such as Muradanta, other vacatures Cortine, channel is subscribe again, video is the like number. Really, most of the students will prefer Murada, private colleges color, Kasaki colleges color, Yaka government colleges prefer Murada. ಈ ಗವರ್ನಮೆಂಟ್ ಕೋ ಕಾಸಿಗೆ ಏನು ಡಿಫರೆನ್ಸ್ ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲು ಬಂದ್ಬಿಟ್ಟು ನಂಬರ್ ಒನ್ ನೋಡೋದು ಬಂದ್ಬಿಟ್ಟು ಪ್ಲೇಸ್ಮೆಂಟ್ ಅಂದರೆ ಕ್ವಾಲಿಟಿ ಎಜುಕೇಷನ್. ಎಲ್ಲ ವಿದ್ಯಾರ್ಥಿಗಳು ಅದೇ ರೀತಿ ಅವ್ರ ತಮ್ಮ ಪೋಷಕರು ನಮ್ಮ ಮಗ ಅಥವಾ ಮಗಳು ಒಂದು ಒಳ್ಳೆ ಪ್ಲೇಸ್ಮೆಂಟ್ ಕಂಪ್ನಿಗೆ ಆಗಬೇಕು, ಒಳ್ಳೆ ಸ್ಯಾಲ್ರಿ ಪಡ್ಕೋಬೇಕು ಅಂತೇಳಿ ಉದ್ದೇಶ. ನಾವು ರಿಯಾಲಿಟಿಗೆ ಬಂದರೆ ರಿಯಾಲಿಟಿಗಳಾದಾಗೆ ಒಳ್ಳೆ ಸಂಪಾದನೆ ಮಾಡಬೇಕು, ಓದಬೇಕು, ಒಳ್ಳೆ ಕೆಲಸ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ಪ್ರೈವೇಟ್ ಕಾಲೇಜ್ನ ಸೇರಿಸ್ತಾರೆ. ಅದರಿಂದ ಇಲ್ಲಿ ಕಂಪ್ಯಾರಿಟಿವ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಕೆಲವೊಂದು ಕಾಲೇಜುಗಳಲ್ಲಿ, ಬಟ್ ರಿಯಾಲಿಟಿಗೆ ಬಂದರೆ ಆಲ್ಮೋಸ್ಟ್ ಇರೋದಿಲ್ಲ. ಕೆಲವೊಂದು ಟಾಪ್ ಟಾಪ್ ಕಾಲೇಜಸ್ಗಳು ಸರ್ಕಾರಿ ಕಾಲೇಜಸ್ಗಳಲ್ಲಿ ಪ್ಲೇಸ್ಮೆಂಟ್ ಇರುತ್ತೆ. ಕಂಪ್ಯಾರಿಟಿವ್ಲಿ ಪ್ರೈವೇಟ್ ಖಾಸಗಿ ಕಾಲೇಜಸ್ಸಲ್ಲಿ ಇರುವಷ್ಟು ಪ್ಲೇಸ್ಮೆಂಟ್ ಅಪರ್ಚುನಿಟಿ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಇರೋದಿಲ್ಲ. ಇದು ರಿಯಾಲಿಟಿ. ಅವ್ರು ಏನೇ ಹೇಳ್ಬೋದು, ನಾವು 100% ಪ್ಲೇಸ್ಮೆಂಟ್ ಕೊಡ್ತೀವಿ, ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ ಅಂತ ಏನು ಹೇಳ್ಬೋದು, ಬಟ್ ರಿಯಾಲಿಟಿಗೆ ಬಂದರೆ ಇಲ್ಲಿ ಖಾಸಗಿ ಕಾಲೇಜಷ್ಟು ಡಿಮ್ಯಾಂಡ್ ಆಗಿದ್ರೆ ಪ್ಲೇಸ್ಮೆಂಟ್ ಅಪರ್ಚುನಿಟಿ ಸರ್ಕಾರಿ ಕಾಲೇಜಲ್ಲಿ ಇರುವುದಿಲ್ಲ. ಈ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರೈವೇಟ್ ಕಾಲೇಜಸ್ನ ಚೂಸ್ ಮಾಡ್ತಾರೆ. ನೀವೀಗ ಕೇಳ್ಬೋದು, ನಮ್ಮ ಬಡವರು, ನಾವು ಮಾತ್ರ ದುಡ್ಡು ಇರೋದಿಲ್ಲ, ನಾವು ಸರ್ಕಾರಿ ಕಾಲೇಜಿಗೆ ಹೋದ್ರೆ ಆಗೋದಿಲ್ಲ ಅಂತ. ಇಲ್ಲಿ ನಿಮಗೆ ನೋ ಮ್ಯಾಟರ್, ಏನು ಮ್ಯಾಟರ್ ಆಗೋದಿಲ್ಲ. ನೀವು ಸರ್ಕಾರಿ ಕಾಲೇಜ್ಗಳಾದರೂ ಹೋಗ್ತೀರಾ ಅಥವಾ ಪ್ರೈವೇಟ್ ಕಾಲೇಜ್ಗಾದ್ರೂ ಹೋಗ್ತೀರಾ ಅಂತ. ಬಟ್ ನೀವು ಸರ್ಕಾರಿ ಕಾಲೇಜ್ಗೆ ಹೋದರೆ ಡೈರೆಕ್ಟ್ ಪ್ಲೇಸ್ಮೆಂಟ್ ಆಗಿದ್ರು ಕೂಡ ನೀವೇ ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿ ಜಾಬ್ನ ಪಡ್ಕೋಬೋದು. ನೋ ವರಿ, ಇಫ್ ಯು ಆರ್ ಟ್ಯಾಲೆಂಟೆಡ್, ನಿಮಗೆ ಟ್ಯಾಲೆಂಟೆಡ್ ಆಗಿ ಕೋಡಿಂಗ್ ಬಗ್ಗೆ ನಾಲೆಜ್ ಇದೆ, ಅದೇ ರೀತಿ ಬೇರೆ ಬೇರೆ ಫೀಲ್ಡ್ ಬಗ್ಗೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ ಅಂದರೆ, ನೋ ಮ್ಯಾಟರ್ ಗೌರ್ಮೆಂಟ್ ಅವ್ರ ಪ್ರೈವೇಟ್ ಕಾಲೇಜಸ್, ಯು ವಿಲ್ ಗೆಟ್ ಎ ಗುಡ್ ಜಾಬ್ ಆ್ಯಂಡ್ ವಿತ್ ಗುಡ್ ಸ್ಯಾಲ್ರಿ. ಬಟ್ ಇನ್ ಕೇಸ್ ಇಫ್ ಯು ಆರ್ ನಾಟ್ ಟ್ಯಾಲೆಂಟೆಡ್, ನಿಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಖಾಸಗಿಲಾಗಲ್ಲ, ನಿಮಗೆ ಸ್ವಲ್ಪ ಆಪರ್ಚುನಿಟಿಗಳು ಸಿಗ್ತವೆ, ಅಟೆಂಡ್ ಮಾಡ್ಬೋದು, ನಿಮ್ಮ ಅದೃಷ್ಟ ಆದರೂ ಆಗ್ಬೋದು. ಇನ್ನು ಮಾರ್ಕ್ಸ್ ಬಗ್ಗೆ ಮಾತಾಡೋದಾದರೆ ಒಳ್ಳೆ ಸ್ಕೋರ್ ಕೂಡ ಖಾಸಗಿ ಕಾಲೇಜ್ಗಳಾಗುತ್ತೆ, ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಅಷ್ಟು ಸ್ಕೋರ್ ಆಗೋದಿಲ್ಲ. ಇಂಟರ್ನಲ್ಸ್ ಆಗಿರ್ಬೋದು, ಅದೇ ರೀತಿ ಎಕ್ಸ್ಟರ್ನಲ್ ಆಗಿರೋದಾದರೆ. ಇನ್ನು ಕ್ವಾಲಿಟಿ ಎಜುಕೇಷನ್ನು, ಕ್ಯಾಂಪಸ್ಸು, ಪ್ಲೇಸ್ಮೆಂಟು, ಇಂಟರ್ವ್ಯೂಸು, ಅದೇ ರೀತಿ ಸ್ಪೋರ್ಟ್ಸು, ಅಕಾಡೆಮಿಕ್ ಆ್ಯಕ್ಟಿವಿಟೀಸು ಎಲ್ಲ ಒಂದು ಕಂಪ್ಯಾರಿಟಿವ್ ಮಾಡಿದ್ರೆ ಸರ್ಕಾರಿ ಕಾಲೇಜಿಗಿಂತ ಪ್ರೈವೇಟ್ ಕಾಲೇಜ್ ಬೆಟರ್ ಅನಿಸುತ್ತೆ. ಬಟ್ ಇದು ನಿಮ್ಮ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿರೋ ಕಾರಣ, ಇದು ನಿಮ್ಮ ಅನಿಸಿಕೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.